ಕಾರವಾರ ಕಡಬಾರದಲ್ಲಿ ಹಲವಾರು ವರ್ಷಗಳಿಂದ ಬಳಕೆಯಲ್ಲಿದ್ದ ಕಾಲುದಾರಿಯಲ್ಲಿ ವ್ಯಕ್ತಿಯೊಬ್ಬರು ಕಾಂಪೌಂಡ್ ಕಟ್ಟಿರುವುದರಿಂದ ಕುಟುಂಬವೊಂದರ ಸಸಿರು ಮನೆಯಿಂದ ಹೊರಹೋಗಬೇಕಾದರೆ ಗೋಡೆ ಹಾರಿ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂದು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘು ನಾಯ್ಕ ಅವರು ಹೇಳಿದರು. ಕಾರವಾರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾ ಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ವಿವಿಧ ಸಂಘಟನೆಗಳ ಮುಖಂಡರು ಕಾಂಪೌಂಡ್ ಗೋಡೆ ಕಟ್ಟಿ ದರ್ಪ ಮೆರೆಯುತ್ತಿರುವ ವ್ಯಕ್ತಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಡವಾಡದ ಮಾದೇವಾಡದಲ್ಲಿ ಕಳೆದ 50 ವರ್ಷಗಳಿಂದ ಕಾಲುದಾರಿಯನ್ನು ದಿಗಂಬರ್ ನಾಯ್ಕ ಸೇರಿದಂತೆ ಅನೇಕ ಕುಟುಂಬಗಳ ಸದಸ್ಯರು ಬಳಸುತ್ತಿದ್ದಾರೆ. ಈ ದಾರಿಗೆ ಸಿಮೆಂಟ್ ಅಳವಡಿಸಲು ಪಂಚಾಯಿತಿಯಿಂದ ಅನುದಾನ ಬಿಡುಗಡೆಯಾಗಿದೆ. ಆದರೆ ಈ ಜಾಗ ತನಗೆ ಸೇರಿದ್ದು ತಾನು ಕಾಲುದಾರಿ ಬಳಕೆಗೆ ಬಿಡುವುದಿಲ್ಲ, ಸಿಮೆಂಟ್ ಹಾಕಲು ಅವಕಾಶ ಕೊಡುವುದಿಲ್ಲ ಎಂದು ತಕರಾರು ತೆಗೆದು ಕಾಲುದಾರಿಯಲ್ಲಿ ಕಾಂಪೌಂಡ್ ಕಟ್ಟಿದ್ದಾರೆ ಎಂದರು. ಕಾಂಪೌಂಡ್ ತೆರವು ಮಾಡದೇ ಇದ್ದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಉಪವಾಸ ಕುಳಿತುಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದೆವು. ಆದರೆ ಉಪವಿಭಾಗಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ದಾಮೋದರ್ ನಾಯ್ಕ ಅವರಿಗೆ ಎಚ್ಚರಿಕೆ ನೀಡಿ ಉಪವಾಸ ಸತ್ಯಾಗ್ರಹ ಕೈಬಿಡುವಂತೆ ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಸತ್ಯಾಗ್ರಹವನ್ನು ಹಿಂದಕ್ಕೆ ಪಡೆದುಕೊಂಡಿದ್ದೇವೆ ಎಂದರು. ಕಾರವಾರದಿಂದ ಸುಂಕೇರಿಗೆ ಹೋಗುವ ರಸ್ತೆಯ ಜಮೀನು ಅನೇಕ ಕಡೆಗಳಲ್ಲಿ ಮಾಲ್ಕಿ ಹಕ್ಕು ಇದೆ. ಮಾಲ್ಕಿ ಹಕ್ಕು ಇದೆ ಎಂದು ಹಕ್ಕುದಾರರು ರಸ್ತೆಗೆ ಕಾಂಪೌಂಡ್ ಹಾಕಿಕೊಳ್ಳಲು ಸಾಧ್ಯವಿಲ್ಲ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಶೀಘ್ರದಲ್ಲಿ ಕ್ರಮ ಕೈಗೊಂಡು ದಿಗಂಬರ ನಾಯ್ಕ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ವೀಣಾ ನಾಯ್ಕ, ವೈಭವ್ ನಾಯ್ಕ, ಪ್ರಸನ್ನ, ಸಾಧನಾ, ಶಂಕರ್ ಗುನಿಗಿ, ಚಂದ್ರು ನಾಯ್ಕ, ತಿಲಕ್ ನಾಯ್ಕ, ಸಂಗೀತ ನಾಯ್ಕ, ಸುಮಾ ನಾಯ್ಕ, ವಿವಾನ್ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.